हेलो हाय गाइस, वेलकम बैक टू लक्ष्मी आर एस किचन। प्लीज़ इन्नू यारेल्ल ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವು ನೋಡ್ಬೋದು, ಇವತ್ತು ಇನ್ಸ್ಟೆಂಟ್ ದೋಸಾನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಉದ್ದಿನ ಬೇಳೆ ಮತ್ತು ಅಕ್ಕಿ ಏನು ನೆನೆಸ್ದೆ ಮತ್ತು ಅಕ್ಕಿನ ಬಳಸದೆ ನಾನು ಇಲ್ಲಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಇಲ್ಲಿ ನೀವು ನೋಡ್ಬೋದು ಉಪ್ಪಿಟ್ಟು ರವೆನ ನಾನು 1¼ ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಅದಾದಮೇಲೆ ಸೇಮ್ ರವೆ ಅಳತೆ ಕಪ್ಪಲ್ಲೇ ನಾನು 1/2 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡು ನೆನೆಸಿಟ್ಟಿದ್ದೆ 10-15 ನಿಮಿಷ. ಸೊ ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವು ಸೊ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ 1-5 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋತೀನಿ. ಸೇಮ್ ಇದಕ್ಕೇನೆ ನೀವು ಬೇಕಂತಂದರೆ ರವೆ ಬದಲು ಅಕ್ಕಿ ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ದೋಸೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸಿ, ನಾನು ರವೆ ಯೂಸ್ ಮಾಡಿರೋದ್ರಿಂದ ಸೊ 4-5 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ. ಅದಾದಮೇಲೆ ಸೇಮ್ ಬೌಲಲ್ಲೇ 1 ಬೌಲ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. 1 ಕಪ್ ಮೊಸರು ಜೊತೆಗೆ ನಾನು ಇಲ್ಲಿ ಅದೇ ಕಪ್ಪಲ್ಲೇ 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿ ಸೊ ನಾನು ಇಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಗಟ್ಟಿ ಅನಿಸುತ್ತೆ, ಸೊ ಅವಲಕ್ಕಿ ಮತ್ತೆ ರುಬ್ಬಿದ್ರೆ ಗಟ್ಟಿ ಆಗುತ್ತಲ್ಲ, ಹಂಗಾಗಿ ಮತ್ತೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಅವಲಕ್ಕಿ ಹಾಕಿರೋದ್ರಿಂದ ರುಬ್ತಾ ಇರಬೇಕಂದ್ರೆ ಗಟ್ಟಿ ಆಗುತ್ತಲ್ಲ, ಸೊ ಥಿಕ್ನೆಸ್, ಹಂಗಾಗಿ ನೋಡಿ ನಾನು ಈ ರೀತಿಯಾಗಿ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ನೀವು ಗೊತ್ತಾಗಿಲ್ಲ ಅಂತಂದರೆ ನೋಡ್ಕೊಂಡು ನೋಡಿಕೊಂಡು ನೀವು ನೀರು ಹಾಕ್ಕೊಬೋದು ಮಿಕ್ಸಿಯಲ್ಲಿ ರುಬ್ಬೇಕಂದರೆ. ಸೊ ಇವಾಗ ನೋಡ್ಬೋದು ಇದನ್ನು ನಾನು ಇಲ್ಲಿ ಫೈನ್ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು, ಆ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ. ಅವಲಕ್ಕಿ ಎಲ್ಲ ಕಾಣಬಾರ್ದು, ಸೊ ದೋಸೆ ಹಿಟ್ಟಲ್ಲಿ ಆ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಅದಾದಮೇಲೆ ಸೊ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಾನು ಇವಾಗ. ಸೊ 1¼ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೇಕಿಂಗ್ ಪೌಡ್ರನ್ನ ಸೇರಿಸಿ ಈ ರೀತಿಯಾಗಿ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಸೊ ನಾವು ಪರ್ಮಿಟೇಷನ್ ಯಾವ ರೀತಿ ಮಾಡ್ತೀವೋ ಅದೇ ಥರ ಇಲ್ಲಿ ಹಿಟ್ಟು ಅನ್ನೋದು ಉಕ್ಕುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಬೇಕಿಂಗ್ ಪೌಡರ್ ಹಾಕಿ ಆದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದನ್ನು ನಾನು 5-10 ನಿಮಿಷಗಳ ಕಾಲ ಬಿಟ್ಟು ನಿಮಗೆ ದೋಸೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಸೊ ನೋಡ್ಬೋದು ನೀವಿಲ್ಲಿ ಹೆಂಚನ್ನ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಈರುಳ್ಳಿ ಸಹಾಯದಿಂದ ಹೆಂಚನ್ನ ಕ್ಲೀನ್ ಮಾಡಿ ಅದಾದಮೇಲೆ ದೋಸೆ ಹಿಟ್ಟನ್ನ ಹಾಕಿ ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಕೂಡ ಇದೆ. ಸೊ ನೋಡಿ ತೂತ ತೂತ ದೋಸೆ ಕೂಡ ಬಂದಿದೆ. ಸೊ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಥರ ಅಷ್ಟಕ್ಕಿಂತ ತುಂಬಾ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ರವೆ ದೋಸೆ ಇದು, ಸೊ ರವೆ ಯೂಸ್ ಮಾಡಿ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಟೇಸ್ಟ್ ಅಂತೂ ನಮಗೆ ಪರೋಟ ಟೇಸ್ಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಮೈದಾ ಪರೋಟ ತಿಂತೀವಲ್ಲ, ಸೊ ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಈ ಥರ ದೋಸೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಗೋಧಿ ದೋಸೆ ಅಂತೂ ತುಂಬಾ ಚೆನ್ನಾಗಾಗತ್ತೆ. ಸೊ ನೋಡ್ಬೋದು ನೀವಿಲ್ಲಿ, ಸೊ ದೋಸೆ ಆಗಿದೆ. ಸೊ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೇಕಂದರೆ ಈ ರೀತಿಯಾಗಿ ಮಾಡ್ಕೋಬೋದು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಲ್ಲ ನಮಗೆ ಸ್ವಲ್ಪ ಟೈಮ್ ಇದೆ, ಸೊ ಹಿಟ್ಟು ನಾವು ರುಬ್ಬಿರೋ ಹಿಟ್ಟನ್ನ ಸೊ ರವೆನೆಲ್ಲನೂ ಸ್ವಲ್ಪ ನೆನೆಸೋಕ್ಕೆ ಅದು ಪರ್ಮಿಟೇಷನ್ ಮಾಡೋಕ್ಕೆ 2-3 ಅವರ್ ಟೈಮ್ ಇದೆ ಅಂತಂದರೆ, ಸೊ ಅದಾದಮೇಲೆ ನಾನು 1-3 ಅವರ್ಸ್ ಆದಮೇಲೆ ನೋಡ್ಬೋದು ನೀವು ಅದೇ ಹಿಟ್ಟಲ್ಲೇ ನಾನು ಇಲ್ಲಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮಾಮೂಲಿ ನಾವು ಅಕ್ಕಿ ನೆನೆಸಿ ಉದ್ದಿನ ಬೇಳೆ ನೆನೆಸಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಟೇಸ್ಟ್ ಕೂಡ ಬರುತ್ತೆ. ಸೊ ಅಷ್ಟೇನೂ ಚೆನ್ನಾಗಿ ಕೂಡ ಬರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ತೆಳ್ಳಗೆ ಬಂದಿದೆ ಅಂತ ದೋಸೆ. ಈ ರೀತಿಯಾಗಿ ಕೂಡ 1-3 ಅವರ್ಸು ನಾವು ಎಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ನಾವು ದೋಸೆ ಹಾಕಿದ್ರೆ ಈ ರೀತಿಯಾಗಿ ಕೂಡ ದೋಸೆ ಗರಿ ಗರಿಯಾಗಿ ಕೂಡ ಬರುತ್ತೆ. ಸೊ ನಾನು ಮಾಡಿರೋ ಈ ರವೆ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮೋರ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವು ನೋಡ್ಬೋದು ಎಲ್ಲನೂ ನಾನು ಇಲ್ಲಿ ದೋಸೆ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ. ಸೊ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ. ಸೊ ನಿಮಗೆ ಸೇಮ್ ಪರೋಟ ಟೇಸ್ಟಲ್ಲಿ ಕೊಡುತ್ತೆ ನಾ ರವೆ ಈ ರೀತಿಯಾಗಿ ಮಾಡ್ಕೊಂಡು ಮಾಡಿರೋದ್ರಿಂದ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗಾಗತ್ತೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.